ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸುಪ್ರೀಮ್ ರಿಪೇರ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಇವತ್ತು ಎಫ್ ಎಲ್ ಡಿ ಡಕ್ ಬಂದಿದೆ ಆಟೋ ರಿವರ್ಸ್ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ನಿಮ್ಗೆ ತೋರಿಸ್ಬೇಕು ಅನ್ನಿಸ್ತು ನಾನು ಕ್ಯಾಸೆಟ್ ಏನು ಪ್ಲೇ ಮಾಡ್ತಾ ಇಲ್ಲ ಯಾಕಂದರೆ ಕ್ಯಾಸೆಟ್ ಹಾಕಿ ಪ್ಲೇ ಮಾಡೋದ್ರಿಂದ ಸೌಂಡ್ ಬರುತ್ತೆ ಕಾಪಿರೇಟ್ ಸಮಸ್ಯೆ ಆಗುತ್ತೆ ಅಂದ್ಬಿಟ್ಟು ನಾನು ಹಾಗೆ ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದು ಅವ್ರು ಲೆಫ್ಟ್ ಟು ರೈಟ್ ಎರಡು ಸೈಡು ಓಡುವಂಥ ಡಕ್ ಇದು ಆಟೋ ರಿವರ್ಸ್ ಹಿಂದಿನವ್ರಿಗೆ ಗೊತ್ತಿರ್ಬೋದು ಈಗಿನ ಯೂತ್ಸ್ಗೆ ಮೋಸ್ಟ್ಲಿ ಗೊತ್ತಿರಲ್ಲ ಆಟೋ ರಿವರ್ಸ್ ಅಂತ ಇದು ಕ್ಯಾಸೆಟ್ ಒಂದು ಸೈಡ್ ಮುಗಿದ ಮೇಲೆ ತೆಗೆದು ಬೇರೆ ಸೈಡ್ ಹಾಕಬೇಕಾಗಿತ್ತು ಬಟ್ ಈ ಡೆಕ್ಗಳಲ್ಲಿ ಈ ಕಡೆ ಓಡಿ ಕ್ಲೋಸ್ ಆದ ತಕ್ಷಣ ಆಟೋಮೆಟಿಕಲಿ ಬಲಗಡೆಗೆ ಮತ್ತೆ ಓಡ್ತಾ ಇತ್ತು ಅದು ನೋಡಿ ಇದಕ್ಕೆ ಎಲ್ಲ ಡಬಲ್ ಬರುತ್ತೆ ಎರಡು ಪಿಂಚ್ರೋಲರ್ ಬರುತ್ತೆ ಎರಡು ಪ್ಲೇ ಪ್ಲೇವಿಲ್ ಬರುತ್ತೆ ಎರಡು ಆಫ್ ಟೇಕಾಫಿಲ್ ಬರುತ್ತೆ ಹೆಡ್ ಮಾತ್ರ ಒಂದೇ ಇದೆ ಒಂದೇ ಹೆಡ್ಡು ಎರಡು ಕಡೆಗೂ ಅಲೈನ್ಮೆಂಟಾಗಿ ಕೂತೊಳ್ಳುತ್ತೆ ನೋಡಿ ಈಗ ಲೆಫ್ಟ್ ಸೈಡ್ ಓಡ್ತಾ ಇದೆ ಇದನ್ನು ಆಟೋ ಮತ್ತೆ ಆಟೋ ಪ್ರೆಸ್ ಮಾಡಿದಾಗ ರೈಟ್ ಸೈಡ್ ಓಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದೊಂದು ಜಮಾನದಲ್ಲಿ ತುಂಬ ಕ್ರೇಜ್ ಇತ್ತು ಈ ಡೆಕ್ದು ತುಂಬ ಜನ ಇದನ್ನು ಯೂಸ್ ಮಾಡ್ತಾಯಿದ್ರು ಹಾಡೆಲ್ಲ ನಾವೆಲ್ಲ ಇದರಲ್ಲೇ ಕೇಳ್ತಾ ಇದ್ದಿದ್ದು ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಅನ್ನಿಸ್ತು ಹಾಗಾಗಿ ಶೇರ್ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಖಂಡಿತ ಮರಿಬೇಡಿ ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ನಾನು ಕೇಳ್ಕೊತಾ ಇದ್ದೇನೆ ನೋಡಿ ಇದು ಫ್ರಂಟ್ ಲೋಡಿಂಗ್ ಡಕ್ಕು ಈ ಕೂ ಇನ್ನೂ ಕೂಡ ರನ್ನಿಂಗ್ ಕಂಡೀಷನಲ್ಲಿದೆ ರನ್ನಿಂಗಲ್ಲಿದೆ ಕ್ಯಾಸೆಟನ್ನು ನಾನು ಪ್ಲೇ ಇಲ್ಲ ಬರೀ ಡೆಕ್ ಯಾಕೆ ಮೆಕ್ಯಾನಿಸಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇದು ಬ್ಯಾಕ್ ಸೈಡು ಮೆಕ್ಯಾನಿಸಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಎರಡು ವೀಲ್ ದೊಡ್ಡ ದೊಡ್ಡದು ಪ್ಲೇ ವೀಲ್ ಅಂತೀವಿ ಇದನ್ನು ಇದು ರನ್ ಆಗುತ್ತೆ ಈ ಥರ ರನ್ ಆದಾಗ ಆಟೋಮೆಟಿಕ್ಕಾಗಿ ಅದು ಲೆಫ್ಟು ರೈಟ್ ರನ್ ಆಗುತ್ತೆ ಸೊ ಇದೊಂದು ವೀಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರನ್ ಆಗ್ತಾಯಿದೆ ಮೆಕ್ಯಾನಿಸಮ್ ಎಲ್ಲ ಈ ಥರ ಬರುತ್ತೆ ಇದ್ರದ್ದು ಸ್ವಲ್ಪ ಬ್ರೈಟ್ನೆಸ್ ಜಾಸ್ತಿ ಆಯಿತು ಅಂದ್ಕೊಂಡಿದ್ದೀನಿ ಹಾಂ ನೋಡಿ ಇದ್ರಲ್ಲಿ ಬೆಲ್ಟ್ ಹೋಗಿತ್ತು ನೋಡಿ ಕಾಣ್ತಾ ಇದೆಯಾ ನನ್ನ ಹತ್ರ ಯಾವುದೊಂದು ಓಲ್ಡ್ ಸ್ಟಾಕಿತ್ತು ಅದೊಂದು ಬೆಲ್ಟ್ ಹಾಕಿದ್ದೇನೆ ಒಳಗಡೆ ಬೋರ್ಡ್ ಬೋರ್ಡೆಲ್ಲ ಈ ಥರ ಬರುತ್ತೆ ಇಷ್ಟ ಆಯಿತಾ ವಿಡಿಯೋ ಇಷ್ಟ ಆಗಿದ್ರೆ ಎಲ್ರಿಗೂ ಥ್ಯಾಂಕ್ ಯು ನೋಡಿ ಈ ಥರ ಪ್ಲೇವಿಲು ಎರಡು ರನ್ ಆಗ್ತಾಯಿರುತ್ತೆ ನೋಡಿದ್ರ ಎಷ್ಟು ಚೆನ್ನಾಗಿದೆ ಇದರ ಮೆಕ್ಯಾನಿಸಮ್ಮು ಒಂದು ಜಮಾನದಲ್ಲಿ ಫುಲ್ ಕ್ರೇಜ್ ಇತ್ತು ಈ ಡೆಕ್ಗಳದು ಸೊ ವಿಡಿಯೋ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಆಲ್